ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಐತಿಹಾಸಿಕ ತೀರ್ಪು ಇವತ್ತಿಗೆ ನಮಗೆ ಬಂದಿದೆ. ಒಳ ಮೀಸಲಾತಿ ಹೋರಾಟ ಸುಮಾರು 30-40 ವರ್ಷಗಳ ಕಾಲ ಸತತವಾಗಿ ಮಾದಿಗರೇತರ ಸಂಘಟನೆಗಳು ಹಾಗೂ ದಲಿತ ಪರ ಸಂಘಟನೆಗಳ ಮುಖಾಂತರ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಂತಾಗಿದೆ. ಅದೇ ರೀತಿಯಾಗಿ ಈ ಹೋರಾಟಕ್ಕೆ ಹಲವಾರು ದಲಿತ ಮುಖಂಡರು ಹಾಗೂ ಮಾದಿಗರೇತರ ಮುಖಂಡರುಗಳು ಸಾವನ್ನಪ್ಪಿದ್ದಾರೆ ಹಾಗೂ ಈ ಹೋರಾಟಕ್ಕೆ ಸುಮಾರು 30 ವರ್ಷಗಳಿಂದ ಹಲವಾರು ರಾಜಕೀಯಗಳ ಮುಖಾಂತರ ಹಾಗೂ ದಲಿತರ ಮುಖಂಡರ ಮುಖಾಂತರ ಪಾದಯಾತ್ರೆ ಆಗ್ಬೋದು, ಬಾರ್ಕಲ್ ಚಳವಳಿ ಆಗಿರ್ಬೋದು, ರಸ್ತೆ ರೋಕ್ ಆಗಿರ್ಬೋದು ಹಾಗೂ ರಕ್ತ ಚಳವಳಿ ಆಗಿರ್ಬೋದು, ಅನೇಕ ರೀತಿಯಿಂದ ಇದರಲ್ಲಿ ದಲಿತ ಮುಖಂಡರು ಪಾಲ್ಗೊಂಡು ಅನೇಕ ದಲಿತರು ಇದರಲ್ಲಿ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ಇವತ್ತು ಈ ಹೋರಾಟಕ್ಕೆ ಜಯ ಸಿಕ್ಕಂತಾಗಿದೆ. ಅದೇ ರೀತಿಯಾಗಿ ಈ ಹೋರಾಟಕ್ಕೆ ಬೆಂಬಲವಾಗಿ ಸನ್ಮಾನ್ಯ ಶ್ರೀ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾದಿಗ ದಂಡವರ ರಾಷ್ಟ್ರೀಯ ಅಧ್ಯಕ್ಷರಿಂದ ಮಂದಾಕೃಷ್ಣ ಮಾದಿಗರ ನೇತೃತ್ವದಲ್ಲಿ ಆಂಧ್ರದಲ್ಲಿ ನಡೀತಕ್ಕಂಥ ಸಮಾವೇಶದಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರನ್ನು ಮಾತು ಕೊಡ್ತಾರೆ. ಈ ಒಳ ಮೀಸಲಾತಿಗಾಗಿ ನಾವು ಪಣ ತೊಟ್ಟು ಈ ಮಾದಿಗ ಮೀಸಲಾತಿಗಾಗಿ ನಾವು ಯಾವಾಗಲೇ ಹಗಲು ಶ್ರಮಿಸಿ ನಿಮಗೆ ಹೋರಾಟಕ್ಕೆ ಜಯ ತಂದು ಕೊಡ್ತೀವಿ ಅಂತ ಮಾತು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಹಾಗೂ ಈ ಸಂಘಟನೆಗಳಿಗೆ ಹಾಗೂ ಮಂದಾಕೃಷ್ಣ ಮಾದಿಗೆ ಅವರಿಗೆ ಎಲ್ಲರಿಗೂ ಕೂಡ ನಮ್ಮ ಸಮಾಜ ವತಿಯಿಂದ ಹಾಗೂ ದಲಿತ ಪರ ಸಂಘಟನೆ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಹಾಗೂ 30 ವರ್ಷಗಳ ಸತತವಾಗಿ ಈ ಹೋರಾಟಕ್ಕೆ ಪ್ರಾಣವನ್ನು ಮುಡುಪಾಗಿಟ್ಟು ಹೋರಾಟಕ್ಕೆ ಎಲ್ಲರೂ ಸಹಕಾರ ನೀಡಿದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ಈ ಒಳ ಮೀಸಲಾತಿ ವರ್ಗೀಕರಣವನ್ನು ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು. ಆ ಸರ್ಕಾರ ನೇತೃತ್ವದಲ್ಲಿ ಇವತ್ತು ನಮಗೆ ಒಳ ಮೀಸಲಾತಿ ಸಿಕ್ಕು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸಿ ಜೆ ಚಂದ್ರಚೂಡ ಅವರ ನೇತೃತ್ವದಲ್ಲಿ ಇವತ್ತು ನಮಗೆ ಒಳ ಮೀಸಲಾತಿ ನೀಡೋಕ್ಕೆ ತೀರ್ಪು ಕೊಟ್ಟಂತ ಎಲ್ಲರಿಗೂ ಸೂಕ್ತ ಅಭಿನಂದಿಸುತ್ತಾ ನನ್ನ ಎರಡು ಮಕ್ಕಳು. ಇವತ್ತು ಕರ್ನಾಟಕ ಸುಪ್ರೀಂ ಕೋರ್ಟ್ನಲ್ಲಿ ಏಳು ಸದಸ್ಯರ ನ್ಯಾಯಪೀಠ ಆಗಿರ್ತಕ್ಕಂಥ ನೇತೃತ್ವದಲ್ಲಿ ಚಂದ್ರಚೂಡ ಅವರ ನೇತೃತ್ವದಲ್ಲಿ ಸುಮಾರು ಆರು ಜನ ಇವತ್ತು ಒಳ ಮೀಸಲಾತಿಗೆ ಒಪ್ಪಿಗೆ ನೀಡಿದ ಅಸ್ತು ನೀಡಿದ್ದಾರೆ. ಹಾಗಾಗಿ ಈ ಒಳ ಮೀಸಲಾತಿ ಏನು ಅನ್ನೋದಿಲ್ಲ, ಇದು ರಾಷ್ಟ್ರೀಯವಾಗಿ ವ್ಯಾಪಿಸಿ ಇವತ್ತು ಭಾರತ ದೇಶದ ಸುಮಾರು 4 ರಾಜ್ಯಗಳಲ್ಲಿ ಇವತ್ತು ಅದು ಜಾರಿಯಾಗುತ್ತೆ. ನ್ಯಾಯಾಧೀಶ ಕರ್ನಾಟಕ, ಆಂಧ್ರ ಪ್ರದೇಶ, ಪಂಜಾಬ್ ಮತ್ತು ಹರಿಯಾಣ ಇತರ ರಾಜ್ಯಗಳಲ್ಲಿ ಅಸಂಖ್ಯ ಸಮಾಜಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿದ್ದಾರೆ. ಇದು ಇವತ್ತು ನಿನ್ನೆದಲ್ಲ, ಕಳೆದ ಸುಮಾರು 30 ವರ್ಷಗಳಿಂದ ಇದು ಸತತವಾಗಿ ಹೋರಾಟ. ಇದಕ್ಕೆ ರಕ್ತಕ್ರಾಂತಿ ಆಗಿದೆ, ರಕ್ತಗಳು ಚೆಲ್ಲಿದ್ರು, ಪ್ರಾಣಗಳ ಬಲಿದಾನ ಆಗಿದೆ. 2016-17 ಕರ್ನಾಟಕದಲ್ಲಿ ಕೂಡಲ ಸಂಗಮದಿಂದ ಹುಬ್ಬಳ್ಳಿಯವರಿಗೆ ಪಾದಯಾತ್ರೆ ಮುಖಾಂತರ, ಬಾರ್ಕ ಚಳವಳಿ ಮುಖಾಂತರ, ಆಮೇಲೆ ಇವತ್ತು ಅಲ್ಲಿ ಶಕ್ತಿ ಪ್ರದೇಶ ಅಂತ ಸಿದ್ದರಾಮಯ್ಯ ಸರ್ಕಾರ ಹೋಗಿರ್ತಿದ್ರು. 2018 ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಇವತ್ತು ಶಕ್ತಿ ಪ್ರದೇಶ ಮಾಡಿತು. ಶಕ್ತಿ ಪ್ರದೇಶ ಮಾಡಿದಾಗ ಅವಾಗಿನ ಸಂದರ್ಭದಲ್ಲಿ ಸುಮಾರು ನಮ್ಮ ಸಮಾಜದ 7-8 ಮಂದಿ ಆಕ್ಸಿಡೆಂಟ್ ರೂಪದಲ್ಲಿ ತೀರ್ಕೊಂಡ್ರು. ಅವರಿಗೆ ಸಹ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳು ತಿಳಿಸ್ತೀವಿ. ಹಾಗಾಗಿ ಇದು ನಿನ್ನೆ ಮೊನ್ನೆ ಹೋರಾಟ ಅಲ್ಲ, ಇದು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಕೃಷ್ಣ ಅವರ ಸತತ ಪ್ರಯತ್ನದಿಂದ ಹಾಗೂ ವಿವಿಧ ಸಂಘಟನಾ ಇಚ್ಛಾಶಕ್ತಿಯಿಂದ ಇವತ್ತು ನಮಗೆ ಗೆಲುವಾಗಿದೆ ಒಳ ಮೀಸಲಾತಿ. ಈ ಒಳ ಮೀಸಲಾತಿ ಜಾರಿಯಾಗಿದ್ದಿರೋದಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇರತಕ್ಕಂಥ ಬೊಮ್ಮಾಯಿ ಸಾಹೇಬರು, ಮಾಜಿ ಮುಖ್ಯ ಬೊಮ್ಮಾಯಿ ಸಾಹೇಬರು ಇದನ್ನು ಶಿಫಾರಸು ಮಾಡಿದರು. ಅದೇ ಸಂದರ್ಭದಲ್ಲಿ ಮೊನ್ನೆ ಆಂಧ್ರಪ್ರದೇಶ ಸಾರ್ವಜನಿಕರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಸಹ ಈ ಹೋರಾಟಕ್ಕೆ ಸಹಮತಪಟ್ಟು ಒಳ ಮೀಸಲಾತಿಯನ್ನು ಕೊಟ್ಟೆ ಕೊಡಿಸ್ತೀನಿ, ಎಷ್ಟೇ ಐತೆ ಒಳ ಮೀಸಲಾತಿಯನ್ನು ಕೃಷ್ಣ ಕೊಡಿಸ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು. ಆ ಮಾತಿನ ಪ್ರಕಾರ ಇವತ್ತು ನಮಗೆ ಜಯವಾಗಿದೆ. ಇದನ್ನ ಈಗಿರ್ತಕ್ಕಂಥ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಇದನ್ನ ಈಗ ಜಾರಿಗೆ ತರಬೇಕಾಗಿದೆ. ಜಾರಿಗೆ ತಂದು ಶಿಕ್ಷಣ ಮತ್ತು ಇನ್ನಿತರ ನಮಗೆ ಶಿಕ್ಷಣ ಮತ್ತು ಇನ್ನಿತರ ವಿವಿಧ ಮೂಲಭೂತ ಸೌಕರ್ಯಗಳಿಗೆ ಅನುಕೂಲ ಆಗಲಿ, ಕರ್ನಾಟಕ ಸರ್ಕಾರ ಇದಕ್ಕೆ ಬಹಳ ಒತ್ತು ಕೊಟ್ಟಿದೆ, ಆದಷ್ಟು ಬೇಗ ಜಾರಿಗೆ ತರಲಿ ಅಂತ ಹೇಳ್ತಾ ಈ ಪರವಾಗಿ ಕನಕಗಿರಿ ತಾಲೂಕು ಮತ್ತು ಎಲ್ಲರ ಪರವಾಗಿ ಇವತ್ತು ಕರ್ನಾಟಕದ ರಾಜ್ಯದ ಎಲ್ಲ ಮೀಸಲಾತಿ ಹೋರಾಟ ಒಕ್ಕೂಟ ಸಮಿತಿಗಳಿಗೆ, ಎಲ್ಲ ಸಮಾಜದವರಿಗೆ ಸಪೋರ್ಟ್ ಪಂಗಡಗಳಿಗೆ ಅಭಿನಂದನೆಗಳು ತಿಳಿಸ್ತು. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.